ಬಿರುಗಾಳಿ ಬೆಂಕಿ ಬಿರುಗಾಳಿ ಬಿಸಿ ರಕ್ತದ ಯುವಕನೊಬ್ಬ ಐಪಿಎಲ್ ನಲ್ಲಿ ಸಿಡಿಯುವ ಸಿಡಿಗುಂಡಿನಂತೆ ಸಿಡಿಯುತ್ತಿದ್ದಾನೆ ಕೇಕೆ ಹಾಕುತ್ತಿದ್ದಾನೆ ರಣ ಕೇಕೆ ಹಾಕುತ್ತಿದ್ದಾನೆ ಆತನಿಗೆ ಮೈದಾನದ ಬೌಂಡರಿ ಲೈನ್ ಗಳು ತುಂಬಾನೇ ಚಿಕ್ಕದು ಅಂತ ಅನ್ಸೋದಕ್ಕೆ ಶುರುವಾಗಿದೆ ಹೌದು ಪಾನಿಪುರಿ ಮಾರುತ್ತಿದ್ದ ಹುಡುಗನ ಯಶಸ್ವಿ ಕಥೆಯನ್ನ ನಾವು ಈ ಹಿಂದೆಯೇ ಹೇಳಿದ್ದೇವೆ ಇದೀಗ ಇದೇ ಹುಡುಗ ಐಪಿಎಲ್ ನಲ್ಲಿ ದಾಖಲೆಗಳ ಮೇಲೆ ದಾಖಲೆಗಳನ್ನು ಸೃಷ್ಟಿ ಮಾಡುತ್ತಿದ್ದಾನೆ ಮೈದಾನದಲ್ಲಿ ಸುಂಟರ ಗಾಳಿಯಂತೆ ಅಬ್ಬರಿಸಿ ಬೊಬ್ಬಿರುತ್ತಿದ್ದಾನೆ ಕೋಲ್ಕತ್ತಾ ವಿರುದ್ಧದ ಪಂದ್ಯದಲ್ಲಿ ಯಶಸ್ವಿ ಹೊಸ ದಾಖಲೆ ಬರೆದು ಜೈಕಾರ ಹಾಕಿಬಿಟ್ಟಿದ್ದಾನೆ ಐಪಿಎಲ್ ಇತಿಹಾಸದಲ್ಲಿ ಅತಿ ವೇಗದ ಅರ್ಧಶತಕ ಸಿಡಿಸುವ ಮೂಲಕ ಐಪಿಎಲ್ ನಲ್ಲಿ ಹೊಸ ಚರಿತ್ರೆಯನ್ನೇ ಸೃಷ್ಟಿಸಿದ್ದಾನೆ ಹೌದು 13 ಎಸೆತಗಳು ಕೇವಲ 13ನೇ ಎಸೆತದಲ್ಲಿ ಜೈಸ್ವಾಲ್ ಅರ್ಧಶತಕ ದಾಖಲಿಸಿ ಮಿಂಚಿದ್ದಾನೆ ಈ ಮೂಲಕ ಐಪಿಎಲ್ ನಲ್ಲಿ ಹೊಸ ದಾಖಲೆಯೊಂದು ನಿರ್ಮಾಣವಾಗಿದೆ ಐಪಿಎಲ್ ನಲ್ಲಿ ಅತಿ ವೇಗದ ಅರ್ಧಶತಕ ದಾಖಲಿಸಿದ ಸರದಾರ ಅನ್ನುವ ಪಟ್ಟ ಜೈಸ್ವಾಲ್ ಗೆ ಸಿಕ್ಕಿಬಿಟ್ಟಿದೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಬಹುದು ಈ ಹಿಂದೆ ಅತಿ ವೇಗದ ಅರ್ಧಶತಕ ದಾಖಲಿಸಿದ ದಾಖಲೆ ಪ್ಯಾಟ್ ಕಮಿನ್ಸ್ ಹಾಗೂ ಕೆಎಲ್ ರಾಹುಲ್ ಅವರ ಹೆಸರಿನಲ್ಲಿ ಇತ್ತು 2014ರಲ್ಲಿ ರಾಹುಲ್ ಡೆಲ್ಲಿ ವಿರುದ್ಧ ಕೇವಲ 14 ಎಸೆತಗಳಲ್ಲಿ ಅರ್ಧಶತಕ ಬಾರಿಸಿದ್ರು ಬಳಿಕ ಕಳೆದ ವರ್ಷ ಕೆಕೆಆರ್ ಪರ ಪ್ಯಾಟ್ ಕಮಿನ್ಸ್ ಮುಂಬೈ ವಿರುದ್ಧ 14 ಎಸೆತಗಳಲ್ಲಿ ಹಾಫ್ ಸೆಂಚುರಿ ಸಿಡಿಸಿ ರಾಹುಲ್ ದಾಖಲೆ ಸರಿಗಟ್ಟಿದ್ರು ಜೈಸ್ವಾಲ್ ಕೇವಲ ಅರ್ಧಶತಕ ದಾಖಲಿಸಿದ್ದು ಮಾತ್ರವಲ್ಲ ಶತಕದ ಅಂಚಿನವರೆಗೂ ಹೋಗಿಬಿಡ್ತಾರೆ ಕೆಕೆಆರ್ ಬೌಲರ್ಗಳನ್ನು ಬೆಂಡೆತ್ತಿ ಬಿಡ್ತಾರೆ ಕೇವಲ 47 ಎಸೆತಗಳಲ್ಲಿ 13 ಫೋರ್ 5 ಸಿಕ್ಸರ್ ಸಿಡಿಸಿ ಅಜೇಯ 98 ರನ್ ಗಳಿಸ್ತಾರೆ ಅಲ್ಲಿಗೆ ಕೇವಲ 2-2 ರನ್ಗಳಿಂದ ಶತಕ ವಂಚಿತರಾಗುತ್ತಾರೆ ಇಲ್ಲಿ ಜೈಸ್ವಾಲ್ ಶತಕ ದಾಖಲಿಸಲೇಬಾರದು ಅಂತ ಕೋಲ್ಕತ್ತಾ ಬೌಲರ್ಗಳು ಅದೊಂದು ವಂಚನೆಯ ಆಟವನ್ನ ಆಡಿಬಿಡ್ತಾರೆ ಹೌದು ಒಂದು ಕಡೆ ನಾಯಕ ಸಂಜು ಜೈಸ್ವಾಲ್ ಸೆಂಚುರಿ ಸಿಡಿಸಲಿ ಅಂತ ತುಂಬಾ ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಮತ್ತೊಂದು ಕಡೆ ಕೆಕೆಆರ್ ಬೌಲರ್ಗಳು ಅದನ್ನ ಹೇಗಾದರೂ ಮಾಡಿ ತಪ್ಪಿಸಬೇಕು ಅಂತ ಕಳ್ಳಾಟ ಆಡೋದಕ್ಕೆ ಶುರು ಮಾಡ್ತಾರೆ ಅದರಲ್ಲೂ 12.5 ಓವರ್ ಆಗುವಾಗ ನಡೆದ ಘಟನೆಯ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗುತ್ತಿದೆ ಸ್ನೇಹಿತರೆ ನೀವು ಈ ಮ್ಯಾಚ್ ಅನ್ನು ನೋಡಿದ್ರೆ ಆಗ ಏನಾಯಿತು ಅನ್ನೋದು ನಿಮಗೆ ಗೊತ್ತಿರಬಹುದು 13ನೇ ಓವರ್ ಅನ್ನ ಸುಯೇಶ್ ಶರ್ಮಾ ಬೌಲಿಂಗ್ ಮಾಡುತ್ತಿದ್ರು ಕ್ರೀಸ್ ನಲ್ಲಿ ಸಂಜು ಸ್ಯಾಮ್ಸನ್ ಇದ್ರು ಅತ್ತ ನಾನ್ ಸ್ಟ್ರೈಕರ್ ನಲ್ಲಿ ಯಶಸ್ವಿ ಜೈಸ್ವಾಲ್ 94 ರನ್ ಗಳಿಸಿ ನಿಂತಿದ್ರು ಜೈಸ್ವಾಲ್ ಶತಕಕ್ಕೆ ಕೇವಲ ಒಂದು ಸಿಕ್ಸರ್ ಬೇಕಿತ್ತು ಅಷ್ಟೇ ಆದರೆ ಆರ್ಆರ್ ಗೆಲುವಿಗೆ ಕೇವಲ 3 ರನ್ಗಳ ಅವಶ್ಯಕತೆ ಇತ್ತು ಈ ಸಂದರ್ಭದಲ್ಲಿ ಕೊನೆಯ ಎಸೆತವನ್ನ ಸುಯೇಶ್ ಅವರು ಸ್ಯಾಮ್ಸನ್ ಅವರಿಗೆ ಲೆಗ್ ಸೈಡ್ ಎಸೆದು ವಿಕೆಟ್ ಹಿಂಭಾಗದಿಂದ ಚೆಂಡು ವೈಡ್ 4 ಆಗ್ಲಿ ಅಂತ ಎಸೆದು ಬಿಡ್ತಾರೆ ಆದರೆ ಇದಕ್ಕೆ ನಾಯಕ ಸಂಜು ಅವಕಾಶ ಮಾಡಿಕೊಡೋದಿಲ್ಲ ಕೆಕೆಆರ್ ಬೌಲರ್ ಇಂಥದೊಂದು ವಂಚನೆ ಮಾಡ್ತಾರೆ ಅನ್ನೋದನ್ನ ಅರಿತ ಸಂಜು ತಾನು ಕೂಡ ವಿಕೆಟ್ ಮುಂದೆ ಬಂದು ಅದನ್ನ ಡಾಟ್ ಬಾಲ್ ಆಗುವಂತೆ ನೋಡಿಕೊಳ್ತಾರೆ ಬಳಿಕ ಜೈಸ್ವಾಲ್ಗೆ ನೀನು ಸಿಕ್ಸರ್ ಸಿಡಿಸು ಅಂತ ಸಿಗ್ನಲ್ ನೀಡಿಬಿಡ್ತಾರೆ ಸ್ಯಾಮ್ಸನ್ ಇಂಥದೊಂದು ಕಾರ್ಯಕ್ಕೆ ಕ್ರೀಡಾಲೋಕ ಮೆಚ್ಚುಗೆ ವ್ಯಕ್ತಪಡಿಸಿದೆ ಮತ್ತೊಂದು ಕಡೆ ಸುಯೇಶ್ ವಿರುದ್ಧ ಕ್ರಿಕೆಟ್ ಪ್ರೇಮಿಗಳು ಸಿಡಿದೆದ್ದಿದ್ದಾರೆ ಕ್ರಿಕೆಟ್ನಲ್ಲಿ ಯಾವತ್ತೂ ಕ್ರೀಡಾ ಸ್ಫೂರ್ತಿ ಮುಖ್ಯ ಈ ರೀತಿ ಮಾಡಿದ್ದು ದೊಡ್ಡ ತಪ್ಪು ಅಂತ ಸುಯೇಶ್ ವಿರುದ್ಧ ಕಿಡಿಕಾರುತ್ತಿದ್ದಾರೆ ಮುಂದಿನ ಓವರ್ನಲ್ಲಿ ಜೈಸ್ವಾಲ್ಗೆ ಸಿಕ್ಸ್ ಸಿಡಿಸಲು ಸಾಧ್ಯವಾಗಲಿಲ್ಲ ಬದಲಾಗಿ ಚೆಂಡನ್ನ 4ಗೆ ಅಟ್ಟಿ ವಿನ್ನಿಂಗ್ ಶಾಟ್ ಹೊಡೆದ್ರು ಹೀಗಾಗಿ ಕೇವಲ 2-2 ರನ್ನಿಂದ ಜೈಸ್ವಾಲ್ ಸೆಂಚುರಿಯಿಂದ ವಂಚಿತರಾಗಿದ್ದರು ಇನ್ನು ಜೈಸ್ವಾಲ್ ಈ ಇನ್ನಿಂಗ್ಸ್ಗೆ ಕ್ರಿಕೆಟ್ ಲೋಕದ ದಿಗ್ಗಜರು ಬೇಷ್ ಅನ್ನುತ್ತಿದ್ದಾರೆ ಈ ಹುಡುಗನಿಗೆ ದೊಡ್ಡ ಭವಿಷ್ಯ ಇದೆ ಅಂತ ಕೊಂಡಾಡುತ್ತಿದ್ದಾರೆ ಅದೇನೇ ಇರಲಿ ಮುಂಬಯಿಯ ಗಲ್ಲಿಯಲ್ಲಿ ಪಾನಿಪುರಿ ಮಾರುತ್ತಿದ್ದ ಹುಡುಗನೊಬ್ಬ ಇವತ್ತು ಈ ಮಟ್ಟಿಗೆ ಸಾಧನೆ ಮಾಡ್ತಾ ಇರೋದು ನಿಜಕ್ಕೂ ಮಾದರಿ ಈ ಹುಡುಗ ಇನ್ನಷ್ಟು ಪ್ರಜ್ವಲಿಸಲಿ ಅನ್ನೋದೇ ನಮ್ಮ ಆಶಯ ಕೆಕೆಆರ್ ಬೌಲರ್ನ ಈ ಕಳ್ಳಾಟದ ಬಗ್ಗೆ ನಿಮಗೇನನ್ಸುತ್ತೆ ಕಾಮೆಂಟ್ ಮಾಡಿ